ಹಾಯ್, ಆಧ್ಯಾತ್ಮಿಕ ಚಾನೆಲ್ಗೆಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ಗಂಡು ಹೆಣ್ಣು ವಶೀಕರಣದ ಬಗ್ಗೆ ನೋಡೋಣ. ಈ ವಿಧಾನ ಮಾಡಲಿಕ್ಕೆ ಲವರ್ಸ್ ಮಾಡ್ಬೋದು, ಅಥವಾ ಹಸ್ಬೆಂಡ್ ಆ್ಯಂಡ್ ವೈಫ್ ಮಾಡ್ಬೋದು, ಅಥವಾ ಹೊಸದಾಗಿ ಇಷ್ಟಪಡೋರು ಮಾಡ್ಕೋಬೋದು. ಆದರೆ ಮದುವೆ ಆಗದೇ ಇರೋರು, ಮದುವೆ ಆಗಿರೋರಿಗೆ ಈ ವಿಧಾನವನ್ನು ಮಾಡೋಂಗಿಲ್ಲ. ಮಾಡಿದ್ರೂ 1% ನಿಮ್ಮ ಫಲ ಸಿಗಲ್ಲ. ಈಗ ಮಾಡುವ ವಿಧಾನ, ಈ ವಿಧಾನ ಮಾಡಲಿಕ್ಕೆ ರಾತ್ರಿ 11 ಗಂಟೆ ಮೇಲೆ ಮಾಡಬೇಕಾಗುತ್ತೆ. ಅದರಲ್ಲೂ ನಿರ್ವಾಣದಲ್ಲಿ ಒಂದು ಚೂರು ಬಟ್ಟೆ ಇಲ್ದಿರಂಗೆ ಮಾಡಬೇಕು. ಯಾರೇ ಮಾಡಬೇಕು ಅಂತ ಅಂದ್ರೂ ಖಾಲಿ ರೂಮಲ್ಲಿ ಮಾಡಬೇಕಾಗಿದೆ. ಕೆಳಗಡೆ ರೆಡ್ ಕಲರ್ ಮ್ಯಾಟನ್ನು ಹಾಕ್ಕೋಬೇಕು. 2 ಗಂಧದ ಕಡ್ಡಿ ಹಚ್ಚಿ ಮತ್ತು ನೈವೇದ್ಯಕ್ಕೆ ಏನಾದರೂ ಇಟ್ಟು ಮತ್ತು ಕಾಳಿದೇವಿ ಫೋಟೋ ಒಂದು ಚಿಕ್ಕದಾಗಿ ಇಟ್ಕೊಂಡು ಅದರ ಮುಂದೆ ನೀವು ಮಾಡಬೇಕಾಗಿರೋ ವಿಧಾನ, ನೀವು ಯಾರನ್ನು ಇಷ್ಟಪಡ್ತೀರೋ ಅವ್ರದ್ದು ಫೋಟೋ, ಅವ್ರ ಬಟ್ಟೆ ಎರಡನ್ನೂ ನಿಮ್ಮ ಕೈಯಲ್ಲಿ ಇಟ್ಕೋಬೇಕು. ಬಟ್ಟೆ ಇಲ್ಲ ಅಂತ ಅಂದ್ರೂ ಫೋಟೋ ಕಂಪಲ್ಸರಿ ಬೇಕು. ಎರಡೂ ಸಿಕ್ಕವರು ಕೈಯಲ್ಲಿ ಇಟ್ಕೊಂಡು ಈ ಮಂತ್ರವನ್ನು ಪಠನೆ ಮಾಡಬೇಕು. ಈ ವಿಧಾನ 41 ದಿನ ಮಾಡಬೇಕು. ಹೆಣ್ಮಕ್ಳು ಆ ದಿನಗಳಲ್ಲಿ ಮಾಡೋಂಗಿಲ್ಲ, ಮತ್ತು ಗಂಡ್ಮಕ್ಳು ಡ್ರಿಂಕ್ಸ್ ಮಾಡಿರೋರು ಈ ವಿಧಾನವನ್ನು ಮಾಡೋಂಗಿಲ್ಲ. ಮತ್ತು ಸ್ನಾನ ಅಗತ್ಯ ಇಲ್ಲ, ಹಾಗೇನೂ ಮಾಡ್ಬೋದು. ಯಾಕೆ ಅಂತ ಅಂದರೆ ಕಾಳಿದೇವಿಗೆ ನಾನ್ ವೆಜ್ ಎಲ್ಲ ಅನುಸರಣೆ ಇದೆ, ಸೊ ಹಾಗಾಗಿ ಮಾಡ್ಬೋದು. ಈಗ ಮಂತ್ರ: ಓಂ ಹ್ರೀಂ ನಮೋ ಭಗವದಿಯೇ ಸರ್ವಜನ ಮನೋಹರಿ. ಈಗ ನೀವು ಇಷ್ಟಪಡೋರು ಅವ್ರ ಜೊತೆಗೆ ಹೆಣ್ಣಾದರೆ ಪುರುಷ ಅಂತ ಸೇರಿಸ್ಕೋಬೇಕು, ಗಂಡಾದರೆ ಹೆಸರು ಹೇಳಿ ಅದರ ನಂತರ ಸ್ತ್ರೀ ಅಂತ ಸೇರಿಸ್ಕೋಬೇಕು. ವಶಂಕರಿಯೇ ಕ್ಲೀಂ ಕ್ಲೀಂ ಮಾಮ ಕುರುಕುರು ಹಿಂಪಟ್ ಸ್ವಾಹ. ಈ ಪ್ರೊಸೀಜರನ್ನು 41 ದಿನ ಮಾಡ್ತಾ ಬರಬೇಕು. ಇದು ಕಾಳಿ ಪೂಜೆ ಇರುತ್ತೆ, ಹಾಗಾಗಿ ನಿಮಗೂ ಅದು ಸಕ್ಸಸ್ ಕೊಡುತ್ತೆ. ಇದೇ ರೀತಿ ಸ್ತ್ರೀ ಮತ್ತು ಪುರುಷರ ವಶೀಕರಣ ಪ್ಯಾಕೇಜ್ಗಳು ಮತ್ತು ಬಿಸ್ನೆಸ್ ವಶೀಕರಣ, ಮನೆ ದೇವರ ಚಕ್ರ, ಅಷ್ಟಲಕ್ಷ್ಮಿ ಚಕ್ರ, ಲಕ್ಷ್ಮಿ ಕುಬೇರ ಚಕ್ರಗಳೆಲ್ಲ ನಮ್ಮಲ್ಲಿ ದೊರೆಯುತ್ತವೆ. ನಮ್ಮನ್ನು ಸಂಪರ್ಕಿಸಿ. ಇದೇ ರೀತಿ ಆಧ್ಯಾತ್ಮಿಕ ಮೆಸೇಜ್ಗಳು ಬಂದು ನಿಮ್ಮನ್ನು ತಲುಪಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.